ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ 3000 ಹುದ್ದೆಗಳನ್ನು ಕರ್ನಾಟಕ ಸರ್ಕಾರದಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಏನಂದರೆ ಭೂಮಾಪಕರನ್ನು ಅಂದರೆ ನಿಮಗೆ ಲ್ಯಾಂಡ್ ಸರ್ವೆಯವರನ್ನ ಬಿಟ್ಟಿದ್ದರು, 3000 ಪೋಸ್ಟು ಗೌರ್ಮೆಂಟ್ ಪೋಸ್ಟು. ಈಗ ಏನು ಮಾಡಿದ್ದಂದರೆ ಸರ್ಕಾರದವರು ಆದೇಶವನ್ನು ಹಿಂಪಡೆದಿದೆ, ಅಂದರೆ ರದ್ದು ಮಾಡಿದೆ. ಕಾರಣ ಬಂದುಬಿಟ್ಟು MLC ಎಲೆಕ್ಷನ್ ಇರೋ ಕಾರಣ, ನೀತಿ ಸಂಹಿತೆಯನ್ನು ಜಾರಿ ಇರೋ ಕಾರಣ ಆದೇಶವನ್ನು ರದ್ದು ಮಾಡಿ ಅನೌನ್ಸ್ಮೆಂಟ್ ಮಾಡಿದೆ. ಆದೇಶವನ್ನು ನೀವು ಕಂಪಲ್ಸರಿ ನೋಡ್ತಾ ಇದ್ದೀರಾ. ದಿನಾಂಕ 1/12/2023 ವಿಧಾನ ಪರಿಷತ್ ಚುನಾವಣೆ ನೀತಿ ಸಂಹಿತೆ ಜಾರಿಯಿಂದ ಹಿಂಪಡೆಯಲಾಗಿದೆ ಅಂತೇಳಿ ಅಫಿಷಿಯಲ್ ಆಗಿ ಗೌರ್ಮೆಂಟಿಂದ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ಇಲಾಖೆ ಬೆಂಗಳೂರು ಆಯುಕ್ತರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.